ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಬರ್ತಾ ಇದ್ದಾರೆ ಕೊಪ್ಪಳಕ್ಕೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಹೋಗ್ತಾ ಇದ್ದೇನೆ. ನಿನ್ನೆ ಬೇರೆ ಕಾರಣಕ್ಕೋಸ್ಕರ ಇವತ್ತು ಎಲ್ಲೂ ಹೋಗೋ ಸ್ಥಿತಿ ಇರಲಿಲ್ಲ, ನಾನು ಇಲ್ಲೇ ಇರಬೇಕಾಗಿತ್ತು. ಆದರೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಿದ್ದರಿಂದ ಕೊಪ್ಪಳಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಅಲ್ಲಿ ಕಾರ್ಯಕ್ರಮದ ಒಟ್ಟಾಗಿ ಭಾಗವಹಿಸಿ ವಾಪಸ್ ಸಾಯಂಕಾಲ ಬರ್ತಾರೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಗೊಂದಲಗಳಿಲ್ಲ. ಇದೆಲ್ಲ ಮಾಧ್ಯಮದ ಸ್ನೇಹಿತರು ಯಾವುದೇ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ. ನಾವೆಲ್ಲ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನಮ್ಮ ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಮುಂದೆ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಅದಕ್ಕಾಗಿ ಏನು ಬೇಕು ಎಲ್ಲ ಶ್ರಮವನ್ನು ಹಾಕ್ತೇವೆ, ರಾಜ್ಯದ ಉದ್ದಕ್ಕೂ ಓಡಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಪರವಾದಂಥ ವಾತಾವರಣ ಇದೆ. ಅಮಿತ್ ಶಾ ಅವರು, ನಮ್ಮ ಪ್ರಧಾನಿಯವರು, ಇವರೆಲ್ಲರ ನಡ್ಡಾ ಅವರ ನೇತೃತ್ವದಲ್ಲಿ ಹೆಚ್ಚು ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ನಡೆಯೋದಿದೆ. ಇದೆಲ್ಲದರ ಪರಿಣಾಮ ನಾವು ಸ್ಪಷ್ಟ ಬಹುಮತದಲ್ಲಿ ಅಧಿಕಾರ. ಸರಿ ಸರ್, ಯಡಿಯೂರಪ್ಪನವ್ರನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು, ಅವ್ರನ್ನ ಸರಿಯಾಗಿ ಬಳಸ್ಕೋತಿಲ್ಲ ಯಡಿಯೂರಪ್ಪ. ಇದರಲ್ಲೇನೂ ಸತ್ಯಾಂಶ ಇಲ್ಲ. ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದೇನೆ. ಇದುವರು ಯಾವುದೋ ಕಾರ್ಯಕ್ರಮ ತಪ್ಪಿಲ್ಲ. ಯಾವುದೋ ಸರ್ಕಾರದ ಕಾರ್ಯಕ್ರಮ ಇದ್ದಾಗ ನಾನು ಹೋಗೋದು ಸರಿಯಲ್ಲ, ನಾನು ಹೋಗೋದಿಲ್ಲ. ಆದರೆ ಬೇರೆ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಯಾರೂ ನನ್ನ ಕರೀಬೇಕಾಗಿಲ್ಲ. ನನ್ನ ಕರ್ತವ್ಯ, ನಾನು ಹೋಗ್ತೇನೆ ಪಕ್ಷವನ್ನು ಬಲಪಡಿಸಲು. ಅಲ್ಲ, ಯಡಿಯೂರಪ್ಪನವರು ಮುಂದೆ ಹೋಗ್ತಿದ್ದಾರೆ, ಪಕ್ಷದವ್ರು ಬೇಕು ಅಂತ ಅವ್ರನ್ನ ಹಿಂದೆ ತಳ್ಳಿತಾ ಇದ್ದಾರೆ. ಯಾವುದೋ ಸತ್ಯ ಕಾರ್ಯಕ್ರಮಕ್ಕೆ ಕೊನೆ ಕ್ಷಣದಲ್ಲಿ ಆಹ್ವಾನ ಬಂತು ಅಂತ ಮಾಹಿತಿ. ಆದರೆ ಏನು ಸತ್ಯಾಂಶ ಇಲ್ಲ. ನಾನು ಇವತ್ತು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಅದಾದ್ಮೇಲೆ ಬರಲೇಬೇಕು ಅಂತ ಒತ್ತಾಯ ಬಂದಿದ್ದರಿಂದ ಸ್ವತಃ ನಮ್ಮ ರಾಷ್ಟ್ರೀಯ ಅಧ್ಯಕ್ಷೆ ಬರ್ತಾ ಇದ್ದ ಅಲ್ಲಿ ಕಾರ್ಯಕ್ರಮ ಮುಗಿಸುವಂತ ಪ್ರಯತ್ನ ನಡೀತಿದೆ. ನಂದೇ ಆದಂತ ಒಂದು ಶಕ್ತಿ ಇದೆ. ಪಕ್ಷ ಬಲಪಡಿಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಶ್ರಮ ಹಾಕಿದ್ದೇನೆ. ಇದು ಇಡೀ ರಾಜ್ಯದ ಜನರು ಗೊತ್ತಿರುವಂತ ಅದನ್ನೇ ಮುಂದುವರಿಸ್ತೇವೆ. ಯಾವುದೇ ಗೊಂದಲ ಭಿನ್ನಾಭಿಪ್ರಾಯಗಳಿಲ್ಲ ನಮ್ಮಲ್ಲಿ. ನಿನ್ನೆ ಗಡಿ ವಿಚಾರದಲ್ಲಿ ಅಮಿತ್ ಶಾ ಅವರು ಸಮಿತಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸರಿ ಇದೆ. ಅಮಿತ್ ಶಾ ಜಿ ಅವರು ಹೋಮ್ ಮಿನಿಸ್ಟರ್ ಆಗಿ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ, ಅವರು ಒಳ್ಳೆ ಸಲಹೆಗಳು ಕೊಟ್ಟಿದ್ದಾರೆ. ಆ ಸಮಿತಿಯನ್ನು ಮಾಡಿ ಚರ್ಚೆಗಳು ಮಾಡಿ ಒಂದು ಅಂತಿಮ ತೀರ್ಮಾನ.